ಬಿಎಸ್ವೈ ಕೊಟ್ಟ ಮಾತಿನಂತೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ವಾಯ್ಸ್ ನನ್ನದೇ ಆಗಿದ್ರೆ ರಾಜೀನಾಮೆ ಕೊಡ್ತೀನಿ ಅಂದಿದ್ರು, ಈಗ ತಪ್ಪೊಪ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಬಿಎಸ್ವೈ ಕೊಟ್ಟ ಮಾತಿನಂತೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು, ಯಾಕಂದ್ರೆ ಒಂದು ವೇಳೆ ಆ ಆಪರೇಷನ್ ಆಡಿಯೋದಲ್ಲಿ ನನ್ನದೇ ಧ್ವನಿ ಅನ್ನೋದು ಸಾಬೀತಾದಂಥ ಸಂದರ್ಭದಲ್ಲಿ ನಾನು ರಾಜೀನಾಮೆಯನ್ನು ಕೊಟ್ಟು ಹೋಗ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದರು. ನಿನ್ನೆ ಧರ್ಮಸ್ಥಳದಲ್ಲಿ ಕುಮಾರಸ್ವಾಮಿಯವರು ಸವಾಲನ್ನು ಹಾಕಿದರು, ಅದು ಯಡಿಯೂರಪ್ಪನವರದ್ದೇ ವಾಯ್ಸ್, ಒಂದು ವೇಳೆ ಏನಾದರೂ ಅದು ಸುಳ್ಳಾದರೆ ನಾನು ರಾಜಕೀಯ ನಿವೃತ್ತಿ ಹೊಂದುತ್ತೀನಿ ಅಂತ ಪ್ರತಿ ಸವಾಲನ್ನು ಕುಮಾರಸ್ವಾಮಿಯವರು ಧರ್ಮಸ್ಥಳದಲ್ಲಿ ಹಾಕಿದರು. ಅದಕ್ಕೆ ಪೂರಕವಾಗಿ ಇದೀಗ ಬಿ ಎಸ್ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ, ಎಸ್ ಅದು ನನ್ನದೇ ವಾಯ್ಸ್ ಅಂತ. ಹಾಗಾಗಿ ಈಗ ರಾಜಕೀಯ ಒತ್ತಡಗಳು ಹೆಚ್ಚಾಗ್ತಾ ಇದೆ, ಬಿ ಎಸ್ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ತಮ್ಮ ಶಾಸಕ ಸ್ಥಾನಕ್ಕೆ, ಜೊತೆಗೆ ತಮ್ಮ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಜೊತೆಗೆ ರಾಜಕೀಯ ನಿವೃತ್ತಿಯನ್ನು ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಈಗ ಬಿ ಎಸ್ ಯಡಿಯೂರಪ್ಪನವರು ಸಹ, ಅಂದರೆ ಅವರ ಒಂದು ರಾಜೀನಾಮೆಗೆ ಸಿದ್ದರಾಮಯ್ಯನವರು ಸಹ ಧ್ವನಿಗೂಡಿಸತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಅವರು ರಿಯಾಕ್ಷನನ್ನು ಕೊಟ್ಟಿದ್ದಾರೆ, ವಾಯ್ಸ್ ನನ್ನದೇ ಆಗಿದರೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ, ಈಗ ತಪ್ಪೊಪ್ಕೊಂಡಿದ್ದಾರೆ, ಹಾಗಾಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರು, ನಂದೇ ವಾಯ್ಸ್ ಆದರೂ ರಾಜೀನಾಮೆ ಕೊಡ್ಬಿಡ್ತೀವಿ. ಈಗ ರಾಜೀನಾಮೆ ಕೊಡಲಿ ಪಾಪ, ಲೆಟ್ ಹಿಮ್ ರಿಸೈನ್, ಲೆಟ್ ಹಿಮ್ ಸ್ಟಿಕ್ ಟು ಇಸ್ ವರ್ಡ್ಸ್ ಅಲ್ವಾ. ಅವ್ನು ಕೊಟ್ಟ ಮಾತು ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಅವ್ರು ಏನು ಹೇಳಿದ್ರು, ನಂದೇ ವಾಯ್ಸ್ ಆದರೂ ರಾಜೀನಾಮೆ ಕೊಡ್ಬಿಡ್ತೀವಿ. ಈಗ ರಾಜೀನಾಮೆ ಕೊಡಲಿ ಪಾಪ, ಲೆಟ್ ಹಿಮ್ ರಿಸೈನ್, ಲೆಟ್ ಹಿಮ್ ಸ್ಟಿಕ್ ಟು ಇಸ್ ವರ್ಡ್ಸ್ ಅಲ್ವಾ. ಅವ್ನು ಕೊಟ್ಟ ಮಾತು ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ. ಎಸ್, ಸದ್ಯ ಸಿದ್ದರಾಮಯ್ಯ ಏನಂತ ಹೇಳಿದ್ರೆ ಅಂದ್ರೆ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ತಳವಾರ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಮಂಜುನಾಥ, ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ, ಆಡಿಯೋ ನನ್ನದೇ ಅಂತ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ, ಈಗ ಅವರು ರಾಜೀನಾಮೆಯನ್ನು ಕೊಡಬೇಕನ್ನೋ ಹೇಳಿಕೆಗೆ ಮಾತಿಗೆ ಸಿದ್ದರಾಮಯ್ಯನವರು ಸಹ ಧ್ವನಿಗೂಡಿಸಿರ್ತಕ್ಕಂಥದ್ದು ಏನಂತ ಹೇಳಿದ್ರು ಮಂಜುನಾಥ್? ಖಂಡಿತವಾಗಿಯೂ ಶಿವಶಂಕರ್, ಕಳೆದ 2 ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನೇ ಈ ಒಂದು ಆಡಿಯೋ ಪ್ರಕರಣ ಸೃಷ್ಟಿಸಿದೆ ಅಂತ ಹೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಬಿ ಎಸ್ ಯಡಿಯೂರಪ್ಪನವರೇ ಏನು ಆ ಒಂದು ಆಡಿಯೋ ಇತ್ತು, ಆಡಿಯೋದಲ್ಲಿ ಇರ್ತಕ್ಕಂಥ ಧ್ವನಿ ನನ್ನದೇ ಅಂತೇಳಿ ಒಪ್ಕೊಂಡಿದ್ದಾರೆ. ಈ ಒಂದು ಒಪ್ಕೊಂಡ ಬಳಿಕ ಅವರ ಒಂದು ರಾಜೀನಾಮೆಗೆ ಸಾಕಷ್ಟು ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಾದಾಮಿಗೆ ಆಗಮಿಸಿದಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದೇ ಒಂದು ದಾಖಲೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು, ಈಗಾಗಲೇ ಅವರೇ ಒಪ್ಕೊಂಡಂತೆ ಈಗ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಿದ್ರೆ ಪಾಪ ಯಡಿಯೂರಪ್ಪನವರು ಆ ರೀತಿ ಮಾತಾಡಿದ್ರು ನಿಜವಾಗಿ ನಿಜವಾಗಿ ಈಗಾಗಲೇ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಪಾಪ ಮನೆಗೆ ಹೋಗ್ಲಿ ಅಂತ ಹೇಳಿ ಅವ್ರ ವಿರುದ್ಧವಾಗಿ ವ್ಯಂಗ್ಯವಾಡಿದ್ರು ಶಿವಶಂಕರ್. ಓಕೆ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.